ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ರಂಗೇರಿದೆ. ಇನ್ನು ತಮ್ಮ ಮಗ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಸಚಿವ ಮಹದೇವಪ್ಪ ನರಸೀಪುರ ಕ್ಷೇತ್ರದ ಬನ್ನೂರಿನಲ್ಲಿ ಮತ ಪ್ರಚಾರ ನಡೆಸಿದ್ದಾರೆ. ಬನ್ನೂರು ಟೌನ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ನರಸೀಪುರ ಜನತೆ ನನಗೆ ಆಶೀರ್ವಾದ ಮಾಡಿದಾಗಲೆಲ್ಲ ನಿಮ್ಮ ಸೇವೆ ಮಾಡಿದ್ದೇನೆ. ನೀವು ಕೊಟ್ಟ ಅಧಿಕಾರದಿಂದ ಇಡೀ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದೇವೆ. ನನಗೆ ಆಶೀರ್ವಾದ ಮಾಡಿದಂತೆ ಸುನೀಲ್ ಬೋಸ್ಗೂ ಆಶೀರ್ವಾದ ಮಾಡಿ. ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿ ನಾವೆಲ್ಲರೂ ಸೇರಿ ಇಡೀ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋಣ ಎಂದು ಮನವಿ ಮಾಡಿದರು. ಹಳ್ಳಿಗಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಮುಖಂಡರೆಲ್ಲ ಅಲ್ಲಿರ್ತಕ್ಕಂಥ ಯುವಕರು ಮತ್ತು ಸಮಿತಿ ಮಾಡಿದ್ರೆ ಬೂತ್ ಮಟ್ಟದಲ್ಲಿ 5 ಜನ 10 ಜನ ಪ್ರತಿಯೊಂದು ಮನೆಗೆ ನಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನು ಹೇಳಬೇಕು. ಜೊತೆಗೆ ನಾವು ಬಂದರೆ ಕೇಂದ್ರ ಸರ್ಕಾರದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಕುಟುಂಬಕ್ಕೆ ಅಂತ ಹೇಳಿದ್ವಿ. ತಮಾಷೆ ಅಲ್ಲ, ಯಾಕೆಂದರೆ ಭಾಳಷ್ಟು ಕುಟುಂಬಗಳಿಗೆ ಪರ್ಮನೆಂಟಾಗಿ ಆದಾಯನೇ ಇಲ್ಲ, ಪರ್ಮನೆಂಟು ಆದಾಯನೇ ಇಲ್ಲ. ಸುಮಾರು ಕುಟುಂಬ 1 ಲಕ್ಷಾಂತರ ಕುಟುಂಬಗಳಿಗೆ ಈ ಗ್ಯಾರಂಟಿ ಬಂದಮೇಲೆ ಮಳೆ ಬಿಡಲಿ ಬಿಡದೆಯಲ್ಲಿ ಪೊಲೀಸ್ ಇದ್ರಿ ಸಿಕ್ಕದೆಯಲ್ಲಿ ಎಲ್ಲರಿಗೂ ಒಂದು 1.20 ಕೋಟಿ ಕುಟುಂಬಗಳಿಗೆ 4-5 ಸಾವಿರ ಪರ್ಮನೆಂಟ್ ಆದಾಯ ಬರುತ್ತೆ. ಯಾರೆಲ್ಲ ಬರುತ್ತೆ? ಈ ಧರ್ಮದವ್ರಿಗೂ ಬರುತ್ತೆ, ಆ ಧರ್ಮಕ್ಕೂ ಬರುತ್ತೆ, ಈ ಪಾರ್ಟಿಗೂ ಬರುತ್ತೆ, ಆ ಪಾರ್ಟಿಗೂ ಬರುತ್ತೆ, ಓಟು ಕೊಟ್ಟವ್ರಿಗೂ ಬರುತ್ತೆ, ಓಟು ಕೊಡದವ್ರಿಗೂ ಬರುತ್ತೆ. ಈ ಥರ ತೀರ್ಮಾನ ಇಲ್ಲ, ಇಲ್ಲಿ ಯಾವ ದೇಶದಲ್ಲಿ ಯಾವಾಗ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ?